ಹಾಗೆ ಮಾಡಿಸ್ತಾರೆ ಕಮ್ ಬ್ಯಾಕ್ ಪ್ಲೀಸ್ ಕಮ್ ಗೇಮ್ ಕಡೆಯಿಂದ ಹೇಗಿದ್ದೀರಿ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂಡು ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಆಡ್ತಾ ಇರೋದು ಡಿಯೋ ವರ್ಸಸ್ ಡಿಯೋ ರ್ಯಾಂಕ್ ಮ್ಯಾಚ್. ಅದರಲ್ಲಿ ನಾವು ಕ್ಲಾಕ್ ಟವರಲ್ಲಿ ಆಡ್ತಿರೋದು. ಡಿಯೋ ವರ್ಸಸ್ ಡಿಯೋ ಅಂದರೆ ಅದರಲ್ಲಿ ಎರಡು ಚಾನ್ಸ್ ಇರುತ್ತೆ. ಅವ್ರು ಏನಾದರೂ ಪ್ರೋಗ್ ಇದ್ದರೆ ಅವ್ರು ನಮ್ಗೆ ಹೊಡಿತಾರೆ, ನಾವು ಏನಾದರೂ ಪ್ರೋಗ್ ಇದ್ದರೆ ನಾವು ಅವ್ರಿಗೆ ಹೊಡಿತು. ಭಯ ಆಗುತ್ತೆ ಇಲ್ಲೋ ಅಂತ ತಿಳ್ಕೊಳ್ಬಿಡೋ. ನಾವು ಕೊನೆ ತನಕ ನೋಡಿ. ನಾವು ಇವತ್ತು ಹೇಳ್ತಾ ಇರೋದು ನಮ್ಮ ಸ್ವಂತ ಮನೆ ಕ್ಲಾಕ್ ಟವರಲ್ಲಿ. ಯಾವುದು ಗಮನ ಸಿಗ್ತ ಅಂತ ನೋಡೋಣ. ಲೆವೆಲ್ 3 ವೆಸ್ಟ್ ಕೂಡ ಸಿಕ್ತು, M4 A1 ಕೂಡ ಸಿಕ್ತು. ಕೆಮ್ಮೆಗೆ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ P90 ಮತ್ತು FF ಟೋಕನ್ ಇದೆ. UMP ಎತ್ಕೋತೀನಿ. ಶಾರ್ಟ್ ರೇಂಜಲ್ಲಿ ಆಡಿಸ್ಲಿಕ್ಕೆ ಬೇಕಾಗುತ್ತೆ. A few moments later. ಮತ್ತೆ ಅಲ್ಲಿಂದ ಹುಡುಗನ ಸ್ಕಿಪ್ ಮಾಡಿ. ಇಲ್ಲಿ ಎನಿಮೀಸ್ ಇದ್ದಾನೆ. ಬಾರೋ ಲೇಕ್ ಅಂತ ಬಾರೋ ಒಂದು ಮಡಿ ಹಾಕೊಂಡೆ. ಡ್ಯಾಮೇಜ್ ಇದೆ ಅಂತ ಕಂತ ನುಗ್ಗಿಬಿಟ್ಟ. ತೋ ಮಗನೇ ಸ್ವಲ್ಪ ಡ್ಯಾಮೇಜ್ ಕೂಡ ಬರ್ತೀವಿ. ಮಗನ್ ಕೂಡ ಅದ ಕಿಲ್ ಕೂಡ ಎತ್ತೊಂದೆ. ಅವನ ನನ್ನ ಬೌಂಡ್ರಿ ಏನಿದೆ ಅಂತ ನೋಡೋಣ. ಓ ಸೈಲೆನ್ಸರ ಗ್ಲೋವಲ್ ಎಲ್ಲ ಇದೆ. ಮತ್ತೆ ಕ್ಲಾಕ್ಟರ್ ಪೂರ್ತಿ ಲೂಟ್ ಮಾಡ್ಕೊಂಡು ನಾವು ಮತ್ತೆ ಹುಡುಗನ ಸ್ಕಿಪ್ ಮಾಡ್ತೀವಿ. A few moments later. ಅಲ್ಲಿಂದ ಡೈರೆಕ್ಟ್ ಫ್ಯಾಕ್ಟ್ರಿ ಕಡೆ ಬಂದು ನಮ್ಮ ಹೊಯ್ಲೋಗಿದ್ದಾನೆ ನೋಡಲ್ಲಿ. ಅವನಿಗೆಲ್ಲ ಫ್ಯಾನಿಗೆ ಬಿತ್ತು, ಸ್ವಲ್ಪ ಡ್ಯಾಮೇಜ್ ಕೂಡ ಬಿತ್ತು. ಇಲ್ಲಿ ಇಲ್ಲಿಂದ ಹೋಗಿ ಟ್ರ್ಯಾಮ್ ಬಿತ್ತು ಬರ್ತಾ. ಇಲ್ಲಿ ಇಲ್ಲಿ ಮುಂದೆ ಬಂದು ಅವನು ಸತ್ಯ ಹೋದ. ಇಲ್ಲಿ 2 ಕಿಲ್ ಕೂಡ ಆಯಿತು. 22 ಅಲಾವ್ ಇದ್ದಾರೆ. ಎಷ್ಟು ಕಿಲ್ ಆಗುತ್ತೆ ಅಂತ ಗೊತ್ತಿಲ್ಲ. A few moments later. ನಾವು ಡೈರೆಕ್ಟ್ ಅಲ್ಲಿ ದುಡ್ಡನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಪೋಚಿನ ಕಡೆ ಬಂದೆವು. ಇಲ್ಲಿ ಇಲ್ಲಿ ಯಾವನು ಸಿಸ ಕಾರ್ ತುಂಬರ್ತದೆ. ನಡೆ ನಿಂದ್ರು ನಿಂದ್ರು ಓ ಸಖತ್ ಡ್ಯಾಮೇಜ್ ಬಿತ್ತು. ಏ ನನಗೆ ಏ ಬ್ಯಾನ್ ಬರ್ತದೆ ಇಲ್ಲಿ. ಅರೆ ಕಿಲ್ಲರ್ ಇರಲಿ, ಗಂಚಿ ಮಾಡಿ ಮತ್ತೆ ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ತಿದ್ದೀನಿ. ನಿಮ್ಗೆ ಕೂಡ ಬೇಜಾರಾಗ್ಬಾರ್ದು. ಅಲ್ಲಿ ಲೂಟ್ ಮಾಡ್ಕೊಂಡಿಲ್ಲಿ ಮನೆ ಮೇಲೆ ಬಂದೆ. ಇಲ್ಲಿ ಒಬ್ಬ ಎನಿಮೀಸ್ ಇರ್ತಾನೆ ನೋಡೋಣ. ಹೊಡ್ಲಿಕ್ಕೆ ಟ್ರೈ ಮಾಡೋಣ. ಇಲ್ಲಿ ಇಲ್ಲಿ ಇದ್ದಾನೆ. ಬರ್ ಬರ್ ಬರ್. ಓ ಓ ಪಿ ಡ್ಯಾಮೇಜ್ ಬಿತ್ತು. ಆದರೆ ಅವ್ನು ಬಾಡಿ ಶಾರ್ಟಲ್ಲಿ ಹೋದ. 3 ಕಿಲ್ ಆಯಿತು. ಅಲ್ಲಿ M4 ಅಂತ ಇದೆ. ಏಕೆ ತೊಳೆ A few moments later. ಅಲ್ಲಿಂದ ಹುಡುಗನ ಸ್ಕಿಪ್ ಮಾಡಿ ಡೈರೆಕ್ಟ್ ಪಿ ಕಡೆ ಬಂದೆವು. ಇಲ್ಲಿ ಯಾರಾದರೂ ಎನಿಮೀಸ್ ಇದ್ದರೆ ಹೊಡ್ಲಿಕ್ಕೆ ಟ್ರೈ ಮಾಡೋಣ. ಯಾರು ಎನಿಮಿ ಕಾಣ್ತಾ ಇಲ್ಲ ಅಕ್ಕಪಕ್ಕ. ಮುಂದೆ ಒಂದು ಡ್ರಾಪ್ ಕೂಡ ಇದೆ. ಅದರಲ್ಲಿ ಯಾವುದಾದ್ರು ಗನ್ ಇದೆ ಏನೋ ಲೂಟ್ ಮಾಡೋಣ. ಡ್ರಾಪ್ ಬೆಳೆ ಬಂದೆವು. ಇಲ್ಲಿ ಯಾರಮ್ಮ ಕೂಡ ಇದೆ. ಒಂದು ಗ್ಲೋವಲ್ ಗನ್ ಇದೆ. ಗ್ಲೋವಲ್ ಗನ್ ಯಾರಮ್ಮ ಇಲ್ಲಿ ಒಬ್ಬ ಹೋಗ್ತಿದೆ ನೋಡೋಣ. 27 101 OP2 ಬಾಡಿ ಶಾರ್ಟ್ ಅಲ್ಲಿ ಹೋದ. ಅವನು ಕೂಡ 4 ಕಿಲ್ ಆಯಿತು. ಮತ್ತೆ ಅವನ ಹತ್ರ ಏನೇನಿದೆ ಸ್ವಲ್ಪ ಲೂಟ್ ಮಾಡ್ಕೊಂಡು ಬರೋಣ. ಮತ್ತೆ ಕೆಳಗೆ ಬಂದೆವು. ಇಲ್ಲಿ ಗ್ಲೋವಲ್ಲು FF ಕಾಯಿನು ಎಲ್ಲ ಇದೆ. ಮತ್ತೆ ಏಕೆ ತೆಗೆದು SKS ತೊಗೊಂಡೆ. SKS ಬದಲಿ ಅಲ್ಲಿ ಏನೋ ಉಡ್ಪಿಕ ಇದ್ದಾಗ ಅನಿಸ್ತು. ಓ ಇಲ್ಲ ಸಂಜಮ ಕೂಡ ಇದೆ. ಸಂಜಮ ಕೂಡ ತೊಗೊಂಡೆ. ಇಲ್ಲಿ ಯಾರು ಎನಿಮೀಸ್ ಇಲ್ಲ. ಮತ್ತೆ ನಾವು ಸೇಫ್ ಜೋನಲ್ಲಿ ಹೋಗ್ತಿದ್ದೆವು. ಇಲ್ಲಿ ಒಂದು ರೆಡ್ ಬೋರ್ಡ್ ಇದೆ. ಇಲ್ಲಿ M10 ಇದೆ. M10 ಎತ್ಕೊಳ್ಳೋಣ. SMG ಎಮ್ಮ ಕೂಡ ತೆಗೋಣ. M10 ತೊಗೊಳ್ಳೋಣ. ಅಲ್ಲಿ ನೆಕ್ಸ್ಟ್ M18 ಸಾಮ್ಗನ್ ಸಿಗ್ತಾನೆ, ಅದಕ್ಕೆ ಕೂಡ ತೊಗೊಳ್ಳೋಣ. M10 ತೆಗೆದು ನಾವು ಡೈರೆಕ್ಟ್ ಮೇಲೆ ಬಂದೆವು. ನಮ್ಮ ಟಿಮೇಟ್ ಅಲ್ಲಿ ಯಾರಿಗೆ ಹೊಡಿತಾ ಇದ್ದಾನೆ ನೋಡೋಣ ಯಾರಿದ್ದಾರೆ ಅಂತ. ಟಿಮೇಟ್ ಅಲ್ಲಿ 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 ಇದ್ದಾಳೆ ಅಮ್ಮಿ. ಓ ಗ್ಲೋರ್ ಹಾಕೊಂಡಳು ನೋಡೋಣ. ಅಮ್ಮಿಗೆ ಹೊಡ್ಲಿಕ್ಕೆ ಟ್ರೈ ಮಾಡೋಣ. ಇಲ್ಲಿ ಇಲ್ಲಿ 51 ನಮ್ಮ ಟಿಮೇಟ್ ಡ್ಯಾಮೇಜ್ ಕೊಟ್ಟಿದ್ರು. ನಾನು ಕಿಲ್ ಚೂರಿ ಮಾಡಿದೆ. ಪಾಪ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅನಿಸುತ್ತೆ ನೋಡೋಣ. ಇಲ್ಲಿ ಅಮೌಂಟ್ W887 ಇದೆ. ಮತ್ತೆ ಉಡ್ ಪಿಕರ್ ಇದೆ. ಉಡ್ ಪಿಕರ್ ಕೂಡ ಎತ್ಕೊಳ್ಳೋಣ.
ಒಡ್ಬೇಕಾರ ಕೂಡ ತಗೊಂಡು ಮತ್ತೆ ಸೈಡ್ ಏನಾದ್ರು ಎಣ್ಣಿಸಿದ್ರೆ ನೋಡೋಣ ಯಾರಾದ್ರೂ ಕಾಣ್ತಾರೆ ಅಂತ. ಎರಡು ಗ್ಲೂ ಅಲ್ಲಿ ಇದೆ, 5 ಗ್ರೆನೇಡ್ ಇದೆ. ಈ ಕಡೆ ಪೀಕ್ ಸೈಡ್ ಬಂದು ಯಾರು ಕಾಣ್ತಾನೆ ಇಲ್ಲ. ರಿಪೇರ್ ಕಿಟ್ ಕೂಡ ಇದೆ, ಯೂಸ್ ಮಾಡೋಣ. ರಿಪೇರ್ ಕಿಟ್ ಇಲ್ಲಿ ಡೆಡ್ ಬಾಡಿ ಇದೆ. ಆಗ್ಲೇ ಪೀಕ್ ಅಲ್ಲಿ ಕುರುಕ್ಷೇತ್ರ ನಡೆದೋಗಿದೆ. ಅದೇ ಇಲ್ಲಿ ವೆಹಿಕಲ್ ಕೂಡ ಯಾರು ಎಣಿಸಿಲ್ಲ. ಇಲ್ಲಿ ಹೋಗಿದ್ದಾನೆ, ಡ್ಯಾಮೇಜ್ ಬರ್ತಾ ಇಲ್ಲ. ಸಾರಿ, ಈ ವಿಡಿಯೋಲಿ ಯಾಕೆ ಗೇಮ್ ಸೌಂಡ್ ರೆಕಾರ್ಡ್ ಆಗಿಲ್ಲ ಅಂದರೆ, ನಾನು ಅಲ್ಲಿ ನಮ್ಮ ಟೀಮೇಟ್ ಕೂಡ ಮಾತಾಡುವಾಗ ಗೇಮ್ ಸೌಂಡ್ ಆಗಿ ಹೋಗ್ಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಗೇಮ್ ಸೌಂಡ್ ರೆಕಾರ್ಡ್ ಮಾಡ್ತೀನಿ. ಅವರಿಬ್ರು ಎಲ್ಲಿ ಹೋದರೆ ಅಂತ ಕಾಣ್ತಾ ಇಲ್ಲ. ಅಲ್ಲಿ ಕಾಣ್ತಾ ಇಲ್ಲ, ಇಲ್ಲಿ ನೋಡೋಣ ಕೆಳಗೆ ಹೋದಾರೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಕೂಡ ಇಲ್ಲ. ಸೇಫ್ ಜೋನ ಕೂಡ ಸ್ಟ್ರೆಂಕ್ ಆಗ್ತಿದೆ, ಅವರು ಜೋನ್ ಒಳಗೆ ಬರಲೇಬೇಕು. 8 ಅಲೈವ್ ಇದೆ, 5 ಕಿಲ್ ಆಗಿದೆ. ಓ, ಇಲ್ಲಿ ಮ್ಯಾಲಿದ್ದಾರೆ ಅವರು, ನಮ್ಮ ಟೀಮೇಟ್ ಸೌಂಡ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗೋಣ, ಅವರು ಇಬ್ರು ಅಲ್ಲೇ ಇದ್ದಾರೆ. ಓ, ಸೇಫ್ ಜೋನ್ ಬರ್ತಾ ಇದೆ, ನಮ್ಮ ಸೇಫ್ ಜೋನ್ ಒಳಗಿಂದ ಹೋಗಿ ಆಮೇಲೆ ಹೊಡೆಯೋಣ. ಇಲ್ಲೇ ಇದ್ದಾರೆ. ಓ, ಗ್ಲೋ ಹಾಕೊಂಡ್ರು, ನಾವು ಹೋಗಂಗ್ ಯೂಸ್ ಮಾಡೋಣ. ಅವ್ರ ಟೀಮೇಟ್ ಒಬ್ರು ಡೌನು, ನಾವು ಹೋಗಂಗ್ ಯೂಸ್ ಮಾಡ್ತೇವೆ. ಅವ್ರ ಟೀಮೇಟ್ ಕೂಡ ಹೋಗಂಗ್ ಯೂಸ್ ಮಾಡ್ತಾ ಇದ್ದಾನೆ. ಎನಿಮಿ ಹೊಡೆದಾಗಿತ್ತು, ಎನಿಮಿಸ್ ಕೂಡ ಕ್ಲಾಸ್ ಅದ. 7 ಕಿಲ್ ಆಗಿದೆ, 4 ಅಲ್ಲವ್ ಇದೆ. ನೋಡೋಣ ಬುಯ್ ಆಗುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ಸ್ವಲ್ಪ ಹೇಳೋಣ, ಸ್ಕಿಪ್ ಮಾಡಿದೆ. ಎಲ್ಲಿದ್ದಾನೆ ಇದೇ ಚಾನ್ಸ್ ಅಂತ ನಾನು ಡೈರೆಕ್ಟ್ ರಶ್ ಮಾಡ್ಕೋದೆ. ಅವ್ರ ಟೀಮೇಟ್ ಅಟ್ಟತ್ರಿ ಅಲ್ಲಿ ರಿವೈವ್ ಮಾಡಿರ್ತಾನೆ. ಇರಲಿ ಬಿಡು ಅಂತ ನಾನು ಗ್ರೆನೇಡ್ ಹಾಕಿದೆ. ಒಂದು ಹಾಕಿಗೆ ಅವ್ರ ಟೀಮೇಟ್ ಬಂದು ಬಂದು ಹೊಡಿತಿದ್ದೆ. ಕುಕಂಗ್ ಯೂಸ್ ಮಾಡಿದೆ, ಒಂದು ಗ್ಲೋವರ್ ಕೂಡ ಯೂಸ್ ಮಾಡಿದೆ. ನಾನು ಗ್ರೆನೇಡ್ ಅಲ್ಲೇ ಹೋಗ್ಬಿಟ್ಟವನು. ಓಪಿ ಗ್ಲೋಲಕ್ಕಂದ್ರು ಈ ಸೈಡ್ ಇದ್ದಾನೆ, ಕ್ಯಾರಲ್ಲಿ ಹೊಡೆದೆ ಬಿಟ್ರು. ಓಪಿ ಬುಯ್ ಆಯ್ತು, ನೋಡೋಣ ಅಷ್ಟೆಟ್ ಕಿಲ್ ಆಗಿರುತ್ತೆ. ಮತ್ತು ಯಾರಾದ್ರೂ ಮಿಸ್ ಕೈ ಕೊಟ್ರೆ ನೋಡೋಣ. ನಾವು ಬ್ಯಾಕ್ ಬಂದೆವು. ನಾನು ಅವಾಗಲೇ ಫ್ಲಾಟ್ ನಮ್ಮ 4 ಅಲ್ಲಿದ್ದೆ. ಓ, ನಮ್ಮ ಟೀಮೇಟ್ 4 ಕಿಲ್ ಹೊಡೆದಿದ್ದಾರೆ, ನಾನು 8 ಕಿಲ್ ಹೊಡೆದಿದ್ದೀನಿ. KGG ಚಿನ್ನವರು 5 ಲೈಕ್ ಆಯಿತು, ನನಗೆ 5 ಲೈಕ್.